హాయ్ హలో గయ్స్ వెల్కమ్ బ్యాక్ టు ఆద్య కలర్ఫుల్ నాను సుమా ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಿಷದಲ್ಲಿ ಆಲೂಗಡ್ಡೆ ರೋಲ್ ಸಮೋಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಸಲ ಆದರೂ ಸಮೋಸನ ಮಾಡ್ಕೊಂಡು ತಿಂತೀರ ಯಾಕೆಂದರೆ ಅಷ್ಟು ಈಸಿಯಾಗಿ ಮನೆಯಲ್ಲಿ ನೀವು ಸಮೋಸಾನ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಪೊಟ್ಯಾಟೊ ರೋಲ್ ಸಮೋಸ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಪೊಟ್ಯಾಟೊ ರೋಲ್ ಸಮೋಸ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಆಗೋಷ್ಟು ಫ್ಲೋರ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ವೆಜಿಟೇಬಲ್ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಮೈದಾ ಹಿಟ್ಟು ಅಥವಾ ನಿಮಗೆ ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟನ್ನ ಉಪಯೋಗಿಸ್ಬೋದು ಇಲ್ಲಿ ಮೈದಾ ಹಿಟ್ಟನ್ನ ಉಪಯೋಗಿಸಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಈಸಿಯಾಗಿ ನಾವು ಸಮೋಸನ ಮಾಡ್ಕೋಬೋದು ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ವಾರಕ್ಕೊಂದ್ಸಲ ಆದರೂ ಮನೆಯಲ್ಲಿ ಮಾಡ್ಕೋತಾರೆ ಇದನ್ನು ನಿಮಿಷದಲ್ಲಿ ನೀವು ಆಲೂಗೆಡ್ಡೆ ರೋಲ್ ಸಮೋಸನ ಮಾಡ್ಬೋದು ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟನ್ನ ಇವಾಗ ಚೆನ್ನಾಗಿ ಅದನ್ನು ಹಾತ್ಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ಚೆನ್ನಾಗಿ ಹಿಟ್ಟನ್ನ ಕಲಸಿ ಇದನ್ನು ನೋಡಿ ಇಷ್ಟಿದ್ರೆ ಕರೆಕ್ಟಾಗಿದೆ ಸೊ ಇದನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿ ನಾವು ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ ಓಕೆ ಇಲ್ಲಿ ನಾನು ಒಂದು ಸುಮಾರು ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿರೋದನ್ನು ಈಗ ನಾನು ಇದನ್ನು ತುರ್ ತುರಿದು ಇಟ್ಕೋತೀನಿ ಓಕೆ ಸೊ ಇದನ್ನು ಫಸ್ಟು ಆಲೂಗಡ್ಡೆನ ನಾವು ತುರ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಈಗ ಆಲೂಗೆಡ್ಡೆಯನ್ನೆಲ್ಲ ನಾನು ತುರಿದು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಆಲೂಗಡ್ಡೆ ರೋಲ್ ಸಮೋಸ ಅಂತೂ ನೀವು ಖಂಡಿತವಾಗ್ಲೂ ನಿಮಿಷದಲ್ಲೇ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡುವಂಥದ್ದು ಇದನ್ನು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಿದ್ದರೂ ಒಂದು ಸಮೋಸ ತಿನ್ನಬೇಕು ಅನ್ನಿಸ್ದಾಗ ನಾವು ಮಾಡಿ ತಿನ್ಬೋದು ಕೆಲವೊಂದು ಸಲ ಆ ಸಮೋಸ ಮಾಡಬೇಕು ಅಂದ್ಕೊಂಡಾಗ ನಾವು ಇದನ್ನು ಫೋಲ್ಡ್ ಮಾಡೋದಕ್ಕೆ ಬರೋಲ್ಲ ನಮಗೆ ಸಮೋಸ ಮಾಡೋದು ಬೇಡ ಅಂತ ಸುಮಾರು ಸಲ ನಾವು ಅಂದ್ಕೊಂಡಿರ್ತೀವಿ ಬಟ್ ಆ ಥರದ್ದು ಪ್ರಾಬ್ಲಮ್ ಆಗೋದೇ ಇಲ್ಲ ನೀವು ಒಳಗೆ ಹಾಕಿರುವಂಥ ಊರನ್ನ ಕೂಡ ಆಚೆ ಬರದಂಗೆ ನಾವು ಸಮೋಸನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಡೀಟೇಲ್ ಆಗಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಓಕೆ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈಗ ತುರಿದಿರುವಂತಹ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ಓಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ನಾನು ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆದರೆ ಸಾಕು ಜಾಸ್ತಿ ಬೇಡ ಹಾಗೆ ಇಲ್ಲಿ ನಾನಿಲ್ಲಿ ಜೀರಿಗೆ ಪೌಡರ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯಾಕೆಂದರೆ ನಾವು ಆಲೂಗಡ್ಡೆ ಬೇಯಿಸ್ಬೇಕಾದ್ರೂ ನಾವು ಉಪ್ಪು ಹಾಕಿರ್ತೀವಿ ಸೊ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೇಕು ಓಕೆ ಇದಕ್ಕೆ ಮತ್ತೆ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನಂತರ ಇಲ್ಲಿ ಕೋಟೆಡ್ ಬರೋದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟು ಇರುತ್ತಲ್ಲ ಸೊ ಅದು ಈಗ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಿಡ್ಡೆ ಇರೋದರಿಂದ ಸ್ವಲ್ಪ ಕೈ ಗಂಟ್ತಾ ಇರುತ್ತೆ ಪ್ರಾಬ್ಲಮ್ ಇಲ್ಲ ನೀಟಾಗಿ ಇದನ್ನು ಫಸ್ಟು ಕಲಸಿ ಇಡೋಣ ನೋಡಿ ಈ ಥರ ನೀವು ಹಸಿರು ಮೆಣಸಿನಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಬೇಗ ಆ ಜಾಗದಲ್ಲಿ ನೀವು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ಅಂತಂದರೆ ಖಾರದ ಪುಡಿನೂ ಕೂಡ ಹಾಕೋಬೋದು ಓಕೆ ಕಲಸಿ ಇಡೋದನ್ನ ಇಟ್ಟು ನಂತರ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಈಗ ಒಂದು ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಈ ಥರ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಜಾಸ್ತಿ ಬೇಡ ಇದು ಗಟ್ಟಿನೇ ಇರಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈ ಥರ ಇರಬೇಕು ಇದು ಕರೆಕ್ಟಾಗಿದೆ ಈಗ ಸೊ ಇದನ್ನು ಒಂದು ಕಡೆ ಇಟ್ಬಿಡೋಣ ಇಲ್ಲಿ ನಾವು ಈಗ ಪೊಟ್ಯಾಟೋನೆಲ್ಲ ನಾವು ರೋಲ್ ಮಾಡೋದಕ್ಕೆ ಕರೆಕ್ಟಾಗಿ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಯಾಕೆಂದರೆ ಇದು ಆಲೂಗೆಡ್ಡೆ ಇರೋದರಿಂದ ಕೈಗೆ ಅಂಟುತ್ತೆ ಹಾಗಾಗಿ ನೋಡಿ ಈ ಥರ ಉಂಡೆಗಳನ್ನು ಹೇಗೆ ಇದನ್ನು ನೀವು ಗಮನದಲ್ಲಿ ನೋಡ್ಕೊಂಡು ಗಮನದಲ್ಲಿ ಇಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಹೇಗೆ ಮಾಡಿದ್ರೆ ಅಂತ ಗೊತ್ತಾಗಲಿಲ್ಲ ಅಂತ ಅನ್ಬೇಡಿ ಓಕೆ ನೋಡಿ ಈ ಥರ ಒಂದು ಉದ್ದ ಮಾಡಿಬಿಟ್ಟು ಅದನ್ನು ರೋಲ್ ಥರ ಮಾಡಿ ನೋಡಿ ಎಷ್ಟು ನಿಮಗೆ ಬೇಕಾಗುತ್ತೆ ನೋಡಿಕೊಂಡು ಹೀಗೆ ಈ ಥರ ರೋಲ್ ಮಾಡ್ಕೊಳ್ಳಿ ಕೈಯಿಂದನೇ ಮಾಡಿಕೊಂಡ್ರೆ ಸಾಕು ಏಕೆಂದರೆ ನಾವು ಮನೆ ಮೇಲೆ ಇಟ್ಟರೆ ಮನೆಗೂ ಕೂಡ ಅಂಟ್ಕೊಳ್ಳುತ್ತೆ ಸೊ ಹಾಗಾಗಿ ಕೈಯಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ನೋಡಿ ಈ ಥರ ಎಲ್ಲ ಈಗ ಉಂಡೆಗಳನ್ನು ನಾನು ರೆಡಿ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್ ಆಲೂಗೆಡ್ಡೆ ರೋಲ್ ಸಮೋಸ ಮಾಡೋದು ತುಂಬ ಈಸಿಯಾಗಿ ಮನೆಯಲ್ಲಿ ನೀವು ನಿಮಿಷದಲ್ಲೇ ಮಾಡ್ಬೋದು ತುಂಬಾ ಈಸಿಯಾಗಿ ಪೊಟ್ಯಾಟೊ ರೋಲ್ ಸಮೋಸನ ಮಾಡಿ ಹಾಗೆ ಹೇಗೆ ಬಂತು ಅಂತ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಈಗ ನಾನು ಈಗ ಹಿಟ್ಟು ಕಡೆ ಬಂದಿದ್ದೀನಿ ಸೊ ಇದನ್ನು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡು ಇದನ್ನು ನಾನು ಮೂರು ಭಾಗ ಮಾಡ್ಕೋತಾ ಇದ್ದೀನಿ ಸೊ ನಾವು ಈಗ ಚಪಾತಿ ಹಿಟ್ಟಿಗೆ ಎಷ್ಟು ಹದಕ್ಕೆ ಕಲಿಸ್ತೀವೋ ಅಷ್ಟು ಹದ ಇದ್ದರೆ ಸಾಕು ಅದಕ್ಕಿಂತ ಗಟ್ಟಿನೂ ಬೇಡ ಅದಕ್ಕಿಂತ ತೇಳುನೂ ಬೇಡ ಫ್ರೆಂಡ್ಸ್ ಈಗ ನೋಡಿ ಈ ಥರ ರೌಂಡಕ್ಕೆ ನಾನು ಮಾಡ್ಕೋತಾ ಇದ್ದೀನಿ ಹುಂಡೆ ಥರ ಮಾಡಿಕೊಂಡು ಅದನ್ನು ಚಪಾತಿ ಥರ ನಾವು ಇವಾಗ ಲಡ್ಸ್ಕೋಬೇಕು ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕಿ ಈಗ ನಾವು ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಳೋಣ ಜಾಸ್ತಿ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಂತ ಫುಲ್ ಹರಿದೋಗೋ ಥರ ಮಾಡಬೇಡಿ ತೆಳು ಅಂದರೆ ಜಾಸ್ತಿ ತೆಳುನೂ ಅಲ್ಲ ಜಾಸ್ತಿ ದಪ್ಪನೂ ಇರಬಾರ್ದು ಓಕೆ ನೋಡಿ ಈ ಥರ ನಾನು ಇದನ್ನು ಲಟ್ಟಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಈ ಥರ ಲಟ್ಟಿಸ್ಕೊಳ್ಳೋಣ ಈಗ ಉದ್ದ ಇದ್ದರೂ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಇದನ್ನು ನಾವು ಹೇಗೆ ಸಮೋಸ ರೋಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಪೊಟ್ಯಾಟೊ ರೋಲ್ ಮಾಡೋದಕ್ಕೆ ನಾನು ಪೊಟ್ಯಾಟೊ ರೋಲ್ ಸಮೋಸ ಮಾಡ್ತಾ ಇರೋದು ಸೊ ನೀವು ಯಾವುದೇ ರೀತಿಯಾದಂಥದ್ದು ಈಗ ಎಗ್ ರೋಲ್ ಸಮೋಸ ಮಾಡ್ಬೋದು ಅಥವಾ ಆನಿಯನ್ಸ್ ಸಮೋಸ ಮಾಡ್ಬೋದು ಯಾವುದನ್ನು ಬೇಕಿದ್ರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಪ್ರಾಬ್ಲಮ್ ಇಲ್ಲ ಈಗ ನೋಡಿ ಅದ್ರ ಶೇಪ್ ಅದೆಷ್ಟನ್ನೇ ಇಟ್ಕೊಂಡಿದೀನೋ ಹಾಗೆ ಇಟ್ಕೊಂಡು ಈ ಥರ ಚಾಕುನಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಸೈಡಲ್ಲಿರೋದನ್ನು ತೆಗೆದುಬಿಡೋಣ ಅದು ಬೇಡ ನೋಡ್ತಾ ಇದ್ದೀರಲ್ಲ ಈಗ ಸೈಡಲ್ಲಿರೋದನ್ನು ನಾನು ತೆಗೆದು ಬಿಡ್ತೀನಿ ಈಗ ನಾನು ಒಂದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ನೀಟಾಗಿ ಓಕೆ ಅದು ಎಷ್ಟು ಉದ್ದ ಇದೆಯೋ ಅಷ್ಟೇ ಅಗ್ಲ ಅದು ನಾವು ಹಿಟ್ಟನ್ನು ಇಟ್ಕೋಬೇಕು ಸೊ ನೋಡಿ ಸ್ವಲ್ಪವೂ ಜಾಗ ಬಿಡ್ದಂಗೆ ನೀಟಾಗಿ ಇದನ್ನು ಫೋಲ್ಡ್ ಮಾಡ್ತಾ ಬನ್ನಿ ರೋಲ್ ಮಾಡ್ತಾ ಬನ್ನಿ ಓಕೆ ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟು ಈ ಸಮೋಸದಲ್ಲಿ ಸೊ ಸ್ವಲ್ಪನೂ ಜಾಗ ಬಿಡಬೇಡಿ ಈ ಥರ ರೋಲ್ ಮಾಡಿ ಈಗ ಇಷ್ಟಕ್ಕೆ ಬಿಟ್ಬಿಡಿ ನೋಡಿ ಇಷ್ಟು ಜಾಗ ಹಾಗೆ ಮುಂದಕ್ಕೆ ಹಾಗೆ ಬಿಟ್ಬಿಡಬೇಕು ಈಗ ನಾವು ಇಲ್ಲಿ ಹಿಟ್ಟನ್ನು ಕಲಸಿ ಕ್ರೀಮ್ ಥರ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕ್ರೀಮನ್ನು ಇವಾಗ ಸ್ವಲ್ಪ ಹೀಗೆ ಸ್ಪೂನ್ ಸಹಾಯದಿಂದ ಅದರ ಮೇಲೆಲ್ಲ ಅದನ್ನು ಸ್ವಲ್ಪ ಹಚ್ಚಿ ಓಕೆ ಈಗ ಇದನ್ನು ಫೋಲ್ಡ್ ಮಾಡಿ ಫ್ರೆಂಡ್ಸ್ ಟೈಟಾಗಿಯೇ ಫೋಲ್ಡ್ ಮಾಡಬೇಕು ಸ್ವಲ್ಪನೂ ಗ್ಯಾಪ್ ಇಡಬಾರ್ದು ಓಕೆ ನೋಡಿ ಈ ಥರ ಟೈಟಾಗಿ ಇದನ್ನು ಸ್ವಲ್ಪ ಫ್ರೆಸ್ ಮಾಡಿ ಮೇಲ್ಗಡೆ ನಾವು ಫೋಲ್ಡ್ ಮಾಡಿದ ನಂತರ ಓಕೆ ನೋಡಿ ಈ ಥರ ನಾನು ಈಗ ಪೊಟ್ಯಾಟೊ ರೋಲ್ ಸಮೋಸನ ರೆಡಿ ಮಾಡ್ಕೋತೀನಿ ಇವಾಗೆಲ್ಲ ಈಗ ಇಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ ಬಿಸಿಯಾಗಿದೆ ಸೊ ಎಣ್ಣೆ ಬಿಸಿಯಾಗಿದ್ದ ನಂತರ ನಾನು ಇವಾಗ ರೋಲ್ಸ್ನೆಲ್ಲ ಹಾಕ್ಕೋತೀನಿ ಪೊಟ್ಯಾಟೊ ರೋಲ್ಸ್ ಸಮೋಸ ಮಾಡೋದಕ್ಕೆ ಪೊಟ್ಯಾಟೊ ರೋಲ್ಸ್ನೆಲ್ಲ ಇವಾಗ ಒನ್ ಬೈ ಒನ್ ಹಾಕೋತಾ ಇದ್ದೀನಿ ಸೊ ಹಾಕಿ ಇದನ್ನು ನಾವು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರು ಸೆಕೆಂಡ್ಸಲ್ಲಿ ನೋಡಿಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಕಡೆ ಫುಲ್ ಬೆಂದರೆ ಜಾಸ್ತಿ ಕಲರ್ ಬೇರೆ ಥರನೇ ಬಂದ್ಬಿಡುತ್ತೆ ಹಾಗಾಗಿ ಓಕೆ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಸೊ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಪೊಟ್ಯಾಟೊ ರೋಲ್ ಸಮೋಸ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್